ಎಲ್ಲರಿಗೂ ನಮಸ್ಕಾರ. ನಮ್ಮ ಹೆಸರು ರಾಮ್, ಜೈ ಕಿಸಾನ್ ರಾಮ್ ಅಂತ ಫೇಮಸ್ಸು. ಸೊ ನಾನು ಜೈ ಕಿಸಾನ್ ಇಂಜಿನಿಯರಿಂಗ್ ಒಂದು 5 ವರ್ಷ ಆಯಿತು ಇಲ್ಲಿ ಸಿಂಧನೂರು ನಡೆಸಾಕತ್ತು. ಸೊ ರೀಸೆಂಟಾಗಿ 1.5 ವರ್ಷದ ಕೆಳಗೆ ನಾನು ಜಾಬ್ ಬಿಟ್ಟೆ ಸಾಫ್ಟ್ವೇರ್ ಇಂಜಿನಿಯರ್ ಆಗಿ. ಸೊ ಅದ್ರ ಜೊತೆಗೆ ನನ್ನ ಕೈ ತುಂಬ ಕೆಲಸ ಬೇಕಂತ ಇದು ಇನ್ನೊಂದು ಕಾಸ್ಮೆಟಿಕ್ ಮ್ಯಾನುಫ್ಯಾಕ್ಚರಿಂಗ್ ಫೀಲ್ಡಲ್ಲಿ ಕೈ ಹಾಕಿದ್ದೆ. ಕಾಸ್ಮೆಟಿಕ್ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತಾ ಇದ್ದೀವಿ, ಸೊ ಬೇರೆಯವ್ರ ಜೊತೆ ಪಾರ್ಟ್ನರ್ಶಿಪ್ ಆಗಿ. ಸೊ ಇದು ಚೆನ್ನಾಗಿ ನಡೀತಾ ಇದೆ. ಇದು ನಾವು ನ್ಯಾಚುರಲ್ ಕಾಸ್ಮೆಟಿಕ್ಸ್ ಅಂತೀವಿ, ಅಂದರೆ ಪ್ಯಾರಾಬಿನ್ ಫ್ರೀ, ಸಲ್ಫೇಟ್ ಫ್ರೀ ಅಂತ, ವೆಜ್ ಪ್ಯೂರ್ ವೆಜ್ ಪ್ರಾಡಕ್ಟ್ ಅಂತ. ಸೊ ಕೆಮಿಕಲ್ ಇಲ್ಲದ ಪ್ರಾಡಕ್ಟ್ಸು, ಚಿಕ್ಕ ಹುಡುಗರಿಂದ ದೊಡ್ಡವ್ರ ಮಟ್ಟ ಎಲ್ಲರೂ ಯೂಸ್ ಮಾಡ್ಬೋದು ಅಂತ ಪ್ರಾಡಕ್ಟ್ ತಯಾರು ಮಾಡ್ತಾ ಇದೀವಿ. ಆಲ್ರೆಡಿ ಆನ್ಲೈನ್ ಓಡಿಸ್ತಾ ಇದೀವಿ. ಅಂದ್ರೆ ಒಂಥರ ಆರ್ಗ್ಯಾನಿಕ್ ಪ್ರಾಡಕ್ಟ್, ಆರ್ಗ್ಯಾನಿಕ್ ಪ್ರಾಡಕ್ಟ್ ಸರ್, ಡೌಟ್ ಇಲ್ಲ ಅದರಲ್ಲಿ. ಆರ್ಗ್ಯಾನಿಕ್ ಪ್ರಾಡಕ್ಟ್, ಕೆಮಿಕಲ್ ಇಲ್ಲ ಸರ್, ಅಷ್ಟೇ. ಕೆಮಿಕಲ್ ಇಲ್ಲ, ಕೆಮಿಕಲ್ ಫ್ರೀ, ಪ್ಯೂರ್ ನ್ಯಾಚುರಲ್. ಯಾವಾಗಾದ್ರೂ ಎಲ್ಲಿ ಏನಾದ್ರು ಟೆಸ್ಟ್ ಮಾಡ್ಕೋಬಹುದು ಪ್ರಾಡಕ್ಟ್. ಸೊ ಆಲ್ಮೋಸ್ಟ್ ಫೇಸ್, ಹೇರ್, ಲಿಪ್, ಬಾಡಿ ಅಲ್ಲ ಅಂತ ಎಲ್ಲ ಆಲ್ಮೋಸ್ಟ್ ಕೇರ್, ಸ್ಕಿನ್ ಕೇರ್, ಫೇಸ್ ಕೇರ್ ಅಂತ ಎಲ್ಲ ಆಲ್ಮೋಸ್ಟ್ ವೆರೈಟೀಸ್ ಮಾಡ್ತಾ ಇದೆ. ಒಂದು 30 ಬ್ಯೂಟಿ ಕೇರ್ ಪ್ರಾಡಕ್ಟ್ ಸರ್, ಎಲ್ಲ ಕಾಸ್ಮೆಟಿಕ್ ಪ್ರಾಡಕ್ಟ್ ಅಂತೀವಿ. ಅಂಡ್ ಲೈಸೆನ್ಸ್ಡ್ ಮ್ಯಾನುಫ್ಯಾಕ್ಚರರ್ಸ್, ನಾವು ಲೈಸೆನ್ಸ್ ಕೂಡ ಹೊಂದಿದ್ದೀವಿ. ಅಂಡ್ ಇಂಪೋರ್ಟ್ ಎಕ್ಸ್ಪೋರ್ಟ್ ಲೈಸೆನ್ಸ್ ಹೊಂದಿದ್ದೀವಿ. ಕಂಪನಿ ಹೆಸರು ಏನು ಸರ್? ಪಿಂಕ್ ಅಂಡ್ ಬ್ಲೂ ಕಾಸ್ಮೆಟಿಕ್ಸ್ ಅಂತ ಸರ್. ಪಿಂಕ್ ಅಂಡ್ ಬ್ಲೂ ಇದು ಪಿಂಕ್ ಅಂದ್ರೆ ಲೇಡೀಸ್, ಬ್ಲೂ ಅಂದ್ರೆ ಜೆಂಟ್ಸ್ ಅಂತ, ಇಬ್ಬರಕ್ಕೆ ಯೂಸ್ ಆಗುತ್ತೆ ಸರ್. ಅಂದ್ರೆ ಎಲ್ಲ ಕ್ರೀಮು ಎಲ್ಲರೂ ಯೂಸ್ ಮಾಡಬಹುದು ಅಂತ. ಅಂದ್ರೆ ಕಾಮನ್ ಆಗಿ ಲೇಡೀಸ್ ಜೆಂಟ್ಸ್, ಇದು ಲೇಡೀಸ್ ಅಂತಾನೆ ಅಲ್ಲ ಸರ್. ಈಗ ಇದ್ರಲ್ಲಿ ಏನೇ ಇದೆ ಬರ್ರಿ, ಈ ಕಡೆ ಎಲ್ಲ ಕ್ರೀಮ್ ಇದೆ ಸರ್. ಈಗ ಒಂದು ಎಕ್ಸಾಂಪಲ್ ಇದೆ ಸರ್, ಇದು ಎಕ್ಸಾಂಪಲ್ ಆಕ್ನಿ ಜೆಲ್ ಅಂತಿದೆ. ಆಕ್ನಿ ಜೆಲ್, ಆಕ್ನಿ ಜೆಲ್ ಅಂದ್ರೆ ಇದು ಪಿಂಪಲ್ ಗೆ ಯೂಸ್ ಮಾಡ್ತೀವಿ ಅಂತ ಸರ್. ಪಿಂಪಲ್ ಅಂದ್ರೆ ಜೆಂಟ್ಸ್ ಗೂ ಬರುತ್ತೆ, ಲೇಡೀಸ್ ಗೂ ಬರುತ್ತೆ, ಓನ್ಲಿ ಲೇಡೀಸ್ ಅಂತ ಏನಿಲ್ಲ. ಹಂಗೆ ಪಿಂಪಲ್ ಎಲ್ಲ ಹೋಗುತ್ತೆ. ಇದು ನಾವು ಏನ್ ಚಾಲೆಂಜ್ ಮಾಡ್ತೀವಿ ಅಂದ್ರೆ, ಒಂದ್ ತಗೊಳ್ರಿ ಕ್ರೀಮ್ ಯೂಸ್ ಮಾಡಿ 10-15 ಡೇಸ್ ಅಲ್ಲಿ, ಮಿನಿಮಮ್ 10 ಡೇಸ್ ಅಲ್ಲಿ ವಿಜಿಬಲ್ ಚೇಂಜ್ ಬರುತ್ತೆ ಅಂತೀವಿ ಸರ್. ವಿಜಿಬಲ್, ವಿಜಿಬಲ್ ಅಂದ್ರೆ ಅವ್ರಿಗೆ ಕಣ್ಣಿಗೆ ಕಾಣುತ್ತೆ, ಅದ್ರ ರಿಸಲ್ಟ್ ಕಾಣುತ್ತೆ ಮಾಡುತ್ತೆ. ಮಾಡಿದ ಮೇಲೇನೆ ನೀವು ಕಂಟಿನ್ಯೂ ಮಾಡಿ, ಇಲ್ಲಾಂದ್ರೆ ಬಿಟ್ಬಿಡ್ರಿ ಅಂತ ಚಾಲೆಂಜ್ ಮಾಡ್ತೀವಿ. ಯಾಕಂದ್ರೆ ಎಲ್ಲವೂ ಪ್ರೂವ್ ಆಗಿದೆ ಸರ್. ಆಲ್ಮೋಸ್ಟ್ ಒಂದು 2 ಇಯರ್ಸ್ R&D ಅಲ್ಲಿ ಇದ್ದು ಎಲ್ಲ ಪ್ರೂವ್ ಆದ್ಮೇಲೆ ನಾವು ಲೈಸೆನ್ಸ್ ಮಾಡಿ ಟೆಸ್ಟ್ ಮಾಡಿ ಮಾರ್ಕೆಟ್ ಆಗಿ ಬಿಡ್ತಾ ಇದೀವಿ. ಸೊ ಇದು ಜಸ್ಟ್ ಎಕ್ಸಾಂಪಲ್ ಅಂದ್ರೆ ಇದು ವ್ಯಾಕ್ಸ್ ಪೌಡರ್ ಸರ್. ಇದು ಕಾಮಧೇನು ವ್ಯಾಕ್ಸ್ ಪೌಡರ್ ಅಂತ ನಮ್ಮ ಅಜ್ಜಿ ಅವ್ರದ್ದು, ಅಜ್ಜಿಗಳ ರೆಸಿಪಿ ಸರ್ ಅದು. ಸೊ ಮಗು ಹುಟ್ಟಿದಾಗ ಕೂದಿ ಹಾಕಿ ತಿಕ್ತಾರೆ ಲೇಡೀಸ್ ಗೆ, ಕೂದಲು ಬರಬಾರ್ದಂತ. ಆ ಟೈಪ್ ಅದೇ ಫಾರ್ಮುಲಾದಲ್ಲಿ ವ್ಯಾಕ್ಸ್ ಪೌಡರ್ ಯೂಸ್ ಮಾಡಿವಿ. ಸೊ ಒಂದು 4-5 ಟೈಮ್ಸ್ ಆರ್ 6 ಟೈಮ್ಸ್ ಯೂಸ್ ಮಾಡಿದ್ರೆ ರಿಪೀಟೆಡ್ ಅಲ್ಲಿ ರಿಪೀಟೆಡ್ ಆಗಿ ಆ ಜಾಗದಲ್ಲಿ ಥಿನ್ ಆಗಿ ಆ ಹೇರ್ ಡೆನ್ಸಿಟಿ, ಆ ಹೇರೇ ಬರಲ್ಲ ಸರ್. ಅದು ಅಂಡರ್ ಆರ್ಮ್ಸ್ ಆಗಿರ್ಬೋದು, ಅಪ್ಪರ್ ಲಿಕ್ ಆಗಿರ್ಬೋದು, ಎಲ್ಲಾ ಕಡೆ ಅನ್ವಾಂಟೆಡ್, ಬಹಳ ಟಾಪ್ ಸೆಲ್ಲಿಂಗ್ ಪ್ರಾಡಕ್ಟ್ ಇದೆ ಸರ್. ಇದ್ರ ಜೊತೆಗೆ ಈಗ ಪ್ರೆಸೆಂಟ್ ಅಂದ್ರೆ ಲೈಟ್ನಿಂಗ್ ಕ್ರೀಮ್ ಇದೆ, ಕೆಲವೇ ಇದಾವ ನನ್ನ ಹತ್ರ ಅಂತ ಸ್ವಲ್ಪ ತೋರ್ಸಕತ್ತೀನಿ. ಲೈಟ್ನಿಂಗ್ ಕ್ರೀಮ್ ಇದೆ ಫೇಸ್ ವೈಟ್ ಆಗಕ್ಕೆ. ಇನ್ನೊಂದು ಆಕ್ನಿ ಅಂದ್ರೆ ಜನರಲಿ ಇದು ಪಿಂಪಲ್ಸ್, ಆಕ್ನಿ ಸ್ಕೇರ್ಸ್ ಅಂತ. ಇನ್ನೊಂದು ಆಂಟಿ ಮೆಲಾಸ್ಮಾ ಇದೆ ಸರ್, ಅದು ನಂಬರ್ 1 ಪ್ರಾಡಕ್ಟ್. ಸೊ ಮಾರ್ಕೆಟ್ ಅಲ್ಲಿ ಯಾವ ಪ್ರಾಡಕ್ಟ್ ಯೂಸ್ ಮಾಡಿದ್ರು ಮಂಗು ಅನ್ನೋದು ಹೋಗಲ್ಲ. ಬಟ್ ನಮ್ ಪ್ರಾಡಕ್ಟ್ 10-15 ದಿನದಲ್ಲಿ ಅವ್ರಿಗೆ ಹೋಗ್ತಾ ಇದೆ, ಅಂದ್ರೆ ಮುಖದ ಮೇಲೆ ಬಂಗ್ ತರ ಇದೆ ಅಲ್ಲ ಸರ್, ಅದು ಹೋಗ್ತಾ ಇದೆ ಅಂತ ಫೀಲಿಂಗ್ ಅವ್ರಿಗೆ ಬರುತ್ತೆ. ಡಾಕ್ಟರ್ಗಳಿಗೆ ಕೊಟ್ಟಿವಿ, ಡೆಂಟಿಸ್ಟ್ಗೆ, ಡರ್ಮಟಾಲಜಿಸ್ಟ್ಗೆ, MDಗಳಿಗೆ ಕೊಟ್ಟಿದ್ವಿ, ಎಲ್ಲರೂ ಯೂಸ್ ಮಾಡ್ತಾ ಇದಾರೆ. ಸೊ ಅವರು ರೆಕಮೆಂಡ್ ಮಾಡ್ತಾರೆ, ಅನ್ಅಫಿಷಿಯಲ್ ಆಗಿ ರೆಕಮೆಂಡ್ ಮಾಡ್ತಾರೆ, ಅಫಿಷಿಯಲ್ ಆಗಿ ಅವ್ರು ಹೇಳ್ಬಾರ್ದು ಅಂತ ಹೇಳ್ತಾ ಇಲ್ಲ. ಸೊ ಮಾರಿ ಸೇಲ್ ಇದೆ, ಅಮೆಜಾನ್, ಫ್ಲಿಪ್ಕಾರ್ಟ್, ನಮ್ ವೆಬ್ಸೈಟ್ ಇದೆ ಪಿಂಕ್ ಅಂಡ್ ಬ್ಲೂ ಕಾಸ್ಮೆಟಿಕ್ಸ್ ಅಂತ, ಹೋಗ್ತಾ ಇದಾವೆ. ಮಂಗ್ ಅನ್ನೋದು ಚಾಲೆಂಜ್ ಮಾಡ್ತೀವಿ ಸರ್. ಬೇಕಾದ್ರೆ ಅವ್ರು ತಗೊಂಡು ಬಿಫೋರ್ ಒಂದು ಪಿಕ್ ಕೊಡ್ಬೋದು, ಆಫ್ಟರ್ ಪಿಕ್ ಕೊಡ್ಬೋದು. ಎದಕ್ಕೆ ಹೋಗಿಲ್ಲ, ಎಷ್ಟು ಪರ್ಸೆಂಟ್ ಹೋಗಿದ್ ನಾವು ತೋರಿಸ್ತೀವಿ. ಒಂದೇ ಕ್ರೀಮ್ಗೆ ಹೋಗ್ತಾಯ ಅಂತ ಹೇಳಕ್ಕಾಗಲ್ಲ. ವಿತಿನ್ 350-400 ಅಲ್ಲಿ ಹೋಗುತ್ತೆ. ಲಕ್ಷಾನುಗಟ್ಟಲೆ ಖರ್ಚು ಮಾಡಿದ್ರು ಹೋಗ್ಲಾ ಇರೋದು 300-350 ಹೋಗ್ತ ಅಂತ ಹೇಳಲ್ಲ. ಸ್ವಲ್ಪ ಪರ್ಸೆಂಟೇಜ್ 10-15-20% ಹೋಗುತ್ತೆ. ಆಮೇಲೆ ಇನ್ನೊಂದು ಕ್ರೀಮ್, ಇನ್ನೊಂದು 10, ಹಂಗೆ ಬಳಸ್ತಾ ಹೋದ್ರೆ ಒಂದ್ 2-3 ಕ್ರೀಮ್ ಸರ್ ಆಲ್ಮೋಸ್ಟ್ ಅವ್ರಿಗೆ ಕಾಣುತ್ತೆ. ಸೊ ಹೋಗಿದೆ, ಪರವಾಗಿಲ್ಲ, ನಂದು ಬೇರೆಯವ್ರು ಕಾಣ್ತಾ ಇಲ್ಲ ಅಂತ ಅನ್ಸುತ್ತೆ. ಸೊ ಡೌಟ್ ಇಲ್ಲ ಅದ್ರಲ್ಲಿ, ಅದಕ್ಕೆ ನಾವು ಚಾಲೆಂಜ್ ಮಾಡ್ತಾ ಇದ್ದೀವಿ. ಇದೊಂದು ಹೇರ್ ಆಯಿಲ್ ಅಲ್ಲಿ 2 ಇದೆ ಸರ್, ಆಂಟಿ ಏರ್ ಫಾಲ್ ಇದೆ ಅಂದ್ರೆ ರಿಜುನೇಷನ್ ಆಯಿಲ್ ಇದೆ. ಶಾಂಪೂ ಅಲ್ಲಿ ಒಂದ್ 2 ವೆರೈಟಿ ಇದೆ, ಆಂಟಿ ಏರ್ ಫಾಲ್ ಶಾಂಪೂ ಇದೆ ಅಂಡ್ ರಿಜುನೇಷನ್ ಅಂತ ಇದೆ. ಈ ಆಯಿಲ್ ಏನು ವಿಶೇಷತೆ ಸರ್? ಸರ್ ಆಯಿಲ್ದು ಎಲ್ಲಾ ಗಿಡಮೂಲಿಕೆಗಳಿಂದ, ಸರ್ ಗಿಡಮೂಲಿಕೆಗಳಂತೀವಲ್ಲ ಸರ್, ನ್ಯಾಚುರಲ್ ಆಗಿ ಗಿಡಮೂಲಿಕೆಗಳಿಂದ ತಯಾರು ಮಾಡಿದ್ ಸರ್ ಎಲ್ಲವನ್ನ. ಅದು ಮಂಗಳೂರಿಂದ ತರಿಸ್ತೀವಿ ಸರ್, ಇದರದ್ದು ರಾ ಆಯಿಲ್, ಮಂಗಳೂರು ಪ್ಯೂರ್ ಆಯಿಲ್ ಸರ್. ಅದು ಕೊಕೊನಟ್ ಆಯಿಲ್ ಮಂಗಳೂರಿಂದ ಬರುತ್ತೆ. ಆಮೇಲೆ ಎಲ್ಲ ರಾ ಮೆಟೀರಿಯಲ್ ಗಿಡಮೂಲಿಕೆ ಅಂತೀವಲ್ಲ, ಹಾಕಿ ಅದು ಕುದಿಸಿ ಚೆನ್ನಾಗಿ ಹೀಟ್ ಮಾಡಿ ಅದರಿಂದ ಎಕ್ಸ್ಟ್ರಾಕ್ಟ್ ಮಾಡಿದ್ದು. ಅದಕ್ಕೆ ಏನ್ ಬೇಕು ಅಂದ್ರೆ ಹೇರ್ ಗ್ರೋತ್ ಗೆ ಏನ್ ಬೇಕು, ಇಲ್ಲ ಆಂಟಿ ಏರ್ ಫಾಲ್ ಏನ್ ಬೇಕು ಅಂತ ಇಂಗ್ರೀಡಿಯೆಂಟ್ಸ್ ಹಾಕಿ ತಯಾರು ಮಾಡಿದ್ದು. ಸೈಂಟಿಫಿಕ್ ಆಗಿ ಇದನ್ನ ಮಾಡಿ, ಸೈಂಟಿಫಿಕ್ ನ್ಯಾಚುರಲ್ ಅಂಡ್ ಸೈಂಟಿಫಿಕ್ ಮಿಕ್ಸ್ ಸರ್. ಇದು ಚೆನ್ನಾಗಿದೆ ಕಂಪೇರ್ ಟು ಬೇರೆಯವರ ಆಯಿಲ್ ಗೆ ಹೋಲ್ಸ್ಕೊಂಡ್ರು. ನಮ್ ರೇಟ್ ಆಗ್ಲಿ ಇದಾಗ್ಲಿ ಫಲಿತ ಅವರು ಒಂದೇ ಸರ್. ಈಗ ಅವ್ರಿಗೆ ಏನಾದ್ರೂ ಡೌಟ್ ಇದ್ರೆ ನಮ್ ಬಗ್ಗೆ, ಒಂದ್ ಪ್ರಾಡಕ್ಟ್ ನ ಇದು ಮಾಡಿ ಅವ್ರು ಇದು ಮಾಡ್ಕೋಬಹುದು ಸರ್. ಇಲ್ಲಿದೆ ಸರ್ ಲೈಸೆನ್ಸ್ ನಂಬರ್ ಎಲ್ಲ, ಮ್ಯಾನುಫ್ಯಾಕ್ಚರಿಂಗ್ ಲೈಸೆನ್ಸ್ ಹೋಲ್ಡರ್ ಅಂತ.
ಇದು ವ್ಯಾಕ್ಸ್ ಪೌಡರ್ 50 ಗ್ರಾಮ್. ಸೊ ಆಲ್ಮೋಸ್ಟ್ ಎಲ್ಲಾ ಕ್ರೀಮು ನಮ್ದು 30 ಗ್ರಾಮ್ ಅಲ್ಲೇ ಸೇಲ್ ಮಾಡ್ತಾ ಇದೀವಿ. ಅವ್ರಿಗೆ ಏನಂದ್ರೆ ಬಹಳ ಜಾಸ್ತಿ ತಗೊಂಡು ಸ್ಟಾರ್ಟಿಂಗ್ ಅಲ್ಲಿ ತಗೊಂಡು ಆಮೇಲೆ ಮತ್ತೆ ತಗೋಬಹುದು. ಹಂಗಾಗಿ ಆಲ್ಮೋಸ್ಟ್ ಫೇಸ್ ಅಲ್ಲಿ ಅಂಡರ್ ಐ ಕ್ರೀಮ್ ಒಂದು ಚೆನ್ನಾಗಿ ಓಡ್ತಾ ಇದೆ, ಇನ್ನೊಂದು ಮಂಗು ಅಂದ್ ಆಂಟಿ ಮೆಲಾಸ್ಮಾ ಆಕ್ನಿ ಅನ್ನೋ ಚೆನ್ನಾಗಿ ಓಡ್ತಾ ಇದೆ. ಫುಟ್ ಬಟರ್ ಅಂತ ಇದೆ ಸರ್, ಅಂದ್ರೆ ಕ್ರಾಕ್ಸ್ ಕಾಲಿಗೆ ಭಾರಿ ಟಾಪ್ ಇದೆ ಸರ್. ಅದು 1 ವೀಕ್ ಅಲ್ಲಿ ರಿಸಲ್ಟ್ ಕ್ರಾಕ್ಸ್ ಕ್ರಾಕ್ಸ್. ಅದು ಅಜ್ಜಿ ಅಜ್ಜಿ ಅವ್ರಿಗೆ ಯಾರಿಗಾದ್ರು ಕೊಡಿಸಿ ನೋಡಬಹುದು, ಟೆಸ್ಟ್ ಮಾಡಬಹುದು, ಡೌಟ್ ಇಲ್ಲ. ಟೆಸ್ಟ್ ಮಾಡಕ್ಕ ನಾವು ಕೊಡ್ತೀವಿ, ಹೋಗಿಲ್ಲ ಅಂದ್ರೆ ನಾವು ಫೋನ್ ಮಾಡ್ರಿ ಅಂತ ಹೇಳ್ತೀವಿ. ಹಂಗಿದೆ ಆಲ್ಮೋಸ್ಟ್ ಚೆನ್ನಾಗಿ ಓಡ್ತಾ ಇದಾವೆ. ಸೊ ಇನ್ನ ಬೆಳಿತಾ ಇದೀವಿ, ಬಟ್ ನಾವು ಏನಂದ್ರೆ ಆಡ್ಗೆ ಅವಕ್ಕೆ ಬಜೆಟ್ ಹಾಕಕ್ ಆಗಲ್ಲ ಅಷ್ಟೊಂದು. ಸೊ ನ್ಯಾಚುರಲ್ ಆಗಿ ಸ್ಲೋ ಆಗಿ ಸ್ಟೆಪ್ ಬೈ ಸ್ಟೆಪ್ ಹೋಗ್ತಾ ಇದೀವಿ ಸರ್. ನಾವು ಮೇನ್ ಟ್ರೀಟ್ಮೆಂಟ್ ಅಂತ ಕಾನ್ಸಂಟ್ರೇಟ್ ಮಾಡಿದ್ವಿ, ಅದೇ ಫೇಸ್ ಪ್ರಾಬ್ಲಮ್ಸ್ ಗೆ. ಅಕ್ನಿ ಜೆಲ್ ಅಂತೂ ಇದೆ, ಅದು ಪಿಂಪಲ್ ಅಂತ ಹೇಳಿವಿ. ಮಂಗು ಕ್ರೀಮ್ ಅಂತ ಇದೆ, ಅಂಡರ್ ಐ ಕ್ರೀಮ್ ಇದೆ, ಅದೇ ಡಾರ್ಕ್ ಸರ್ಕಲ್ ಗೆ ನೆಕ್ ಡಾರ್ಕ್ ಗೆ. ಇನ್ನೊಂದು ಲೈಟ್ ಫೇಸ್ ವೈಟ್ನಿಂಗ್ ಕ್ರೀಮ್ ಅಂತ ಇದೆ, ಅದೊಂದು ಕೇಸರಿ ಜೆಲ್ ಇದೆ. ಸೊ ಇನ್ನೊಂದು ಫುಟ್ ಬಟರ್ ಇದೆ. ಸೊ ಇನ್ನೊಂದು ಆಯಿಲ್ ಅಲ್ಲಿ 2 ವೆರೈಟಿ, ಅದೇ ಆಂಟಿ ಏರ್ ಫಾಲ್ ಆಂಟಿ ರಿಜಿನೇಷನ್ ಆಯಿಲ್ ಅಂತ. ಶಾಂಪೂದಲ್ಲಿ ಆಂಟಿ ಏರ್ ಫಾಲ್ ಶಾಂಪೂ ಇದೆ, ಇನ್ನೊಂದು ವ್ಯಾಕ್ಸ್ ಅಂತ. ಅದು ಒಂದು ಒಳ್ಳೆ ಪ್ರಾಡಕ್ಟ್, ಅದೇ ಕಾಮಧೇನು ವ್ಯಾಕ್ಸ್ ಅಂತ ಇಟ್ಟಿದ್ವಿ, ಯಾಕಂದ್ರೆ ಇದು ಪಂಚಗವ್ಯನ ತಯಾರು ಮಾಡ್ತಾ ಇದೆ. ಇನ್ನೊಂದು ಬಂದು ಲಿಪ್ ಸಿರಮ್ಸ್ ಇದೆ, ಲಿಪ್ ಸಿರಮು, ಲಿಪ್ ಗ್ಲಾಸ್ ಅಂತೆ, ಮತ್ತೆ ಲಿಪ್ ಬಟರ್ ಅಂತೆ, ಲಿಪ್ ಕೇರ್, ಲಿಪ್ ಸ್ಕ್ರಬ್ ಅಂತ ಇದೆ. ಸೊ ಲಿಪ್ ಕೇರ್ ಅಂತೀವಿ ಅದನ್ನ. ಸೊ ಆಮೇಲೆ ಬಂದು ಸೆರಮ್ಸ್ ಅಂತೀವಿ. ಸೆರಮ್ಸ್ ಅಂದ್ರೆ ಸ್ವಲ್ಪ ಕಾಸ್ಟ್ಲಿ ಐಟಮ್ಸ್, ಸೆರಮ್ಸ್ ನಥಿಂಗ್ ಬಟ್ ವಿಟಮಿನ್ಸ್ ಟೈಪ್ ಅಂತ. ಸೊ ಅದೆಲ್ಲ ಆಯಿಲ್ ಟೈಪ್ ಇರುತ್ತೆ, ಸ್ವಲ್ಪ ಮಸಾಜ್ ಮಾಡ್ಕೊಳ್ಳೋದು. ಅದರಲ್ಲಿ ಕುಂಕುಮಾದಿ ತೈಲ ಮೇಲೆ ನಂಬರ್ 1 ಸರ್. ನಂಬರ್ 1 ಅಂದ್ರೆ ಅದು 100 ಗಿಡಮೂಲಿಕೆಯಿಂದ ತಯಾರು ಮಾಡ್ತೀವಿ, ಟಾಪ್ ಗ್ರೇಡ್ ಅದು. ಸೊ ಕುಂಕುಮ ತೈಲಂ ಇದೆ, ಮತ್ತೆ ಗೋಲ್ಡ್ ಸಿರಮ್ ಇದೆ, 24 ಕ್ಯಾರೆಟ್ ಗೋಲ್ಡ್ ಸಿರಮ್ ಅಂತೀವಿ. ಇನ್ನೊಂದು ಹೈಲೋನಿಕ್ ಸಿರಮ್ ಇದೆ. ಸೊ ಹಿಂಗಾಗಿ ಇನ್ನ ಸೋಪ್ಸ್ ಒಂದು ಮಾಡ್ತಾ ಇದ್ದೀವಿ ಸರ್. ಸೋಪ್ ಅಲ್ಲಿ ವೆರೈಟಿ ಆಗಿ 3 ಮಾಡ್ತಾ ಇದೀವಿ. ಸೊ ಗೋಟ್ ಮಿಲ್ಕ್ ಸೋಪು, ಅವರಾಂಪು ಸೋಪು, ನೀಮ್ ಸೋಪ್ ಅಂತ. ಸೊ ಇವೆರಡು ಈ ಮೂರು ಒಳ್ಳೆ ರಿಸಲ್ಟ್ ಕೊಡುತ್ತೆ. ಸೊ ಬಟ್ ಲಿಟಲ್ ಬಿಟ್ ಕಾಸ್ಟ್ಲಿ ಕಂಪೇರ್ ಟು ಅದರ್ ಬ್ರ್ಯಾಂಡ್ ಅದರದು, ಯಾಕಂದ್ರೆ ನಾವು ವೆರಿ ಮಚ್ ಇನ್ಗ್ರೀಡಿಯೆಂಟ್ಸ್ ಚೂಸ್ ಮಾಡಿ ಚೆನ್ನಾಗಿರೋವೇ ಮಾಡ್ತಾ ಇದೀವಿ. ಸೊ ಹಂಗಾಗಿ ಸೊ ನಮ್ದು ಒಂದು 35 ವೆರೈಟಿ ಮಟ ಇದೆ. ಸೊ ಇನ್ನೂ ಬೆಳೆಸೋದಿದೆ. ಸೊ ಅದು ಸನ್ಸ್ಕ್ರೀನ್ ಕ್ರೀಮ್ ಕೂಡ ಇದೆ, ಇನ್ನೊಂದು ಲೋಷನ್ ಮ್ಯಾಕ್ಚರೈಸರ್ ಅಂತೀವಿ, ಸ್ವಲ್ಪ ಇದಾವೆ ಸರ್, ಎಲ್ಲ ಮೆಟೀರಿಯಲ್ ಇದಾವೆ. ಸೊ ನಮ್ದು ವೆಬ್ಸೈಟ್ ವಿಸಿಟ್ ಮಾಡಿದ್ರೆ, ಇಲ್ಲ ನಮ್ಮ ಇನ್ಸ್ಟಾ ಪೇಜ್ ವಿಸಿಟ್ ಮಾಡಿದ್ರೆ ಅವ್ರಿಗೊಂದು ಗೊತ್ತಾಗುತ್ತೆ. ಇಲ್ಲಾಂದ್ರೆ ನಮ್ಮ ಮೊಬೈಲ್ ನಂಬರ್ ಅಲ್ಲಿ ಈಗ ವಾಟ್ಸ್ಆಪ್ ಕ್ಯಾಟಲಾಗ್ ಅಂತ ಬರುತ್ತೆ, ಮೇ ಬಿ ಅಲ್ಲಿ ನೋಡಿದ್ರು ಕೂಡ ಅದರದ್ದು MRP ಏನಿದೆ ಏನು. ಬಟ್ ಆಲ್ವೇಸ್ ವೆಬ್ಸೈಟ್ ಅಲ್ಲಿ ಒಂದು 35-40% ಆಫರ್ ನಡೀತಾ ಇದೆ ವೆಬ್ಸೈಟ್ ಮೂಲಕ ಪರ್ಚೇಸ್ ಮಾಡಿದ್ರೆ, ಕಂಪೇರ್ ಟು ಅಮೆಜಾನ್ ಫ್ಲಿಪ್ಕಾರ್ಟ್ಕಿನ್ನ ಕಡಿಮೆ ಸಿಗುತ್ತೆ ವೆಬ್ಸೈಟ್ ಅಲ್ಲಿ. ಸೊ ಅದನ್ನ ಹೋಗ್ತಾ ಇದೀವಿ. ಎಲ್ಲ ಇವನ್ನ ಸೈಡ್ ಎಫೆಕ್ಟ್ ಏನಿಲ್ಲ ಅಂತ ನಾವು ಹೇಳ್ತಾ ಇದೀವಿ. ಆಲ್ರೆಡಿ ಟೆಸ್ಟ್ ಮಾಡಿದವರು ಕೊಡ್ತಾ ಇದ್ದಾರೆ, ಒಳ್ಳೆ ರಿವ್ಯೂಸ್ ಇದೆ. ಸೊ ನೀವು ಯೂಸ್ ಮಾಡ್ಕೋಬೇಕಂತ ಏನಾದರೂ ಒಂದೊಂದು ಟೆಸ್ಟ್ಗಾದ್ರೂ ತಗೊಂಡು ನೋಡಿ, ಓಕೆ ಹೋಗ್ತಾ ಇದೆ ಅಂದ್ರೆ ಯು ಕ್ಯಾನ್ ಕಂಟಿನ್ಯೂ ಅಂತ ನಾವು ಆಶ್ವಾಸನೆ ಕೊಡ್ತಾ ಇದೀವಿ. ಸೊ ಧನ್ಯವಾದಗಳು, ನಮಸ್ಕಾರ. ಚೆನ್ನಾಗಿದೆ ಸರ್, ನಾನು ಯಾಕ್ಸ್ ಪೌಡರ್ ಯೂಸ್ ಮಾಡ್ತಾ ಇದ್ದೀನಿ 3 ವೀಕ್ಸ್ ನಿಂದ. ಚೆನ್ನಾಗಿ ರಿಸಲ್ಟ್ಸ್ ಇದೆ ಸರ್, ನ್ಯಾಚುರಲ್ ಆಗಿ ಚೆನ್ನಾಗಿದೆ. ಫಸ್ಟ್ ಸರ್ ಇದು ಅಪ್ಪರ್ ಲಿಕ್ ಎಲ್ಲ ನೀಟಾಗಿ ಕ್ಲೀನ್ ಮಾಡ್ತೇವೆ ಸರ್, ಆಮೇಲೆ ಯಾಕ್ಸ್ ಕೈಗೆ ಎಲ್ಲ ರಿಮೂವ್ ಆಗ್ತೈತೆ, ಎಲ್ಲ ಚೆನ್ನ. ಬೇರೆ ಬ್ರ್ಯಾಂಡ್ ಯೂಸ್ ಮಾಡಿದೆ, ನನ್ಗೆ ರ್ಯಾಸಸ್ ಇನ್ಫೆಕ್ಷನ್ ಆಗಿದೆ, ಇದ್ರ ಮುಖಾಂತರ ಏನು ಇಲ್ಲ ಸರ್, ನ್ಯಾಚುರಲ್ ಆಗಿ ಚೆನ್ನಾಗಿದೆ ಸರ್. ಅಂಡರ್ ಐ ಕ್ರೀಮ್ ಯೂಸ್ ಮಾಡಿದ್ದೀನಿ ಸರ್, ಅದು ಚೆನ್ನಾಗಿದೆ ಸರ್, ರಿಸಲ್ಟ್ ಚೆನ್ನಾಗಿ ಬಂದಿದೆ. ಕಣ್ಣು ಹತ್ರ ಬ್ಲ್ಯಾಕ್ ಇರ್ತೈತಲ್ಲ ಸರ್, ಅದ್ರಕ್ಕೋಸ್ಕರ ಮಾಡಿದೀನಿ, ವೈಟ್ ಆಗಿ ಬರ್ತಾ ಇದೆ, ರಿನೂವ್ ಆಗ್ತಾ ಇದೆ ಸರ್. ಆಮೇಲೆ ನನ್ ಮಗುಗೆ ಒಂದು ಇದು ಆಕ್ನಿ ಜೆಲ್ ಯೂಸ್ ಮಾಡ್ತಾ ಇದೀವಿ ಸರ್, ಪಿಂಪುಲ್ ಇದೆ ಅಂತ, ಅವನಿಗೂ ಚೆನ್ನಾಗಿ ಹೋಗ್ತಾ ಇದಾವ ಸರ್ ಪಿಂಪುಲ್ಸ್, ಮೊಕ್ಕಿಂದ ಗುಲ್ಲೆಗಳು ಎಲ್ಲ ನಿದ್ದು ರ್ಯಾಶಸ್ ಎಲ್ಲ ಹೋಗ್ತಾ ಇದಾವ ಸರ್, ನ್ಯಾಚುರಲ್ ಆಗಿ ಎಲ್ಲ ಚೆನ್ನಾಗಿದಾವ ಸರ್. ಆಮೇಲೆ ಹೇರ್ ಹೇರ್ ಅಂದ್ರೆ ಶಾಂಪು ಸರ್, ಬೇರೆವು ನೋಡಿದ್ರೆ ಅದು ಬಂದು ಸ್ವಲ್ಪ ನನ್ನ ಹೇರ್ ಎಲ್ಲ ಹೋಗ್ತಿತ್ತು ಸರ್, ಇದು ಯೂಸ್ ಮಾಡಿದ್ದಿನ ಚೆನ್ನಾಗಿದೆ ಸರ್, ಓಕೆ ಗುಡ್ ಓಕೆ. ಆಮೇಲೆ ವೈಟ್ನಿಂಗ್ ಕ್ರೀಮ್ ಅಂತ ನನ್ನ ಮಗುನೇ ಯೂಸ್ ಮಾಡ್ತಾ ಇದ್ದ ಸರ್, ಅವನು ವೈಟ್ ಆಗ್ತಾ ಇದೆ ಸರ್. ಓಕೆ ಸರ್, ಇವರು ನಮ್ ಜೈ ಕಿಸಾನ್ ಇಂಜಿನಿಯರಿಂಗ್ ಎಂಪ್ಲಾಯೀಸ್, ಇವ್ರಿಗೇನೆ ನಾವು ವೈಟ್ ಅಂಡ್ ಕ್ರೀಮ್ ಕೊಟ್ಟಿದೀವಿ ಸರ್, ಇವ್ರು ಯೂಸ್ ಮಾಡ್ಮೇಲೆ ಮಾರ್ಕೆಟ್ ಅಲ್ಲಿ ಎಲ್ಲರೂ ಕೊಡೋವಂತ ಧೈರ್ಯ, ಹಂಗ ಇವ್ರು ಯೂಸ್ ಮಾಡಿದಾರೆ ಸರ್, ಇವ್ರು ವೈಟ್ ಆಗಿದಾರ ಇವ್ರ ಬಗ್ಗೆ ಕೇಳಿ. ಲೈಟಿಂಗ್ ಫೇಸ್ ಕ್ರೀಮ್ ಅಂತ, ನಾನು ಫಸ್ಟಿಗೆ ಯಾವ್ದು ಪೌಡರ್ ಆಯ್ತು ಯಾವ್ದೇ ಕ್ರೀಮ್ ಆಯ್ತು ನಾನು ಯೂಸ್ ಮಾಡಿಲ್ಲ. ನಮ್ ಸರ್ ನನ್ಗೆ ಇದನ್ನ ಹೇಳಿದ್ರು, ಈ ಪ್ರಾಡಕ್ಟ್ ಚೆನ್ನಾಗಿದೆ ಟೆಸ್ಟ್ ಮಾಡಿ ನೋಡಮ್ಮ ಅಂತ ಹೇಳಿದ್ರು. ಆಮೇಲೆ ಮೇಡಮ್ ನನಗೆ ಸಜೆಷನ್ ಕೊಟ್ರು ಇದನ್ನ ಯೂಸ್ ಮಾಡಮ್ಮ, ಅದ್ರ ರಿಸಲ್ಟ್ ಏನಂತ ನೋಡಿದ್ರು. ನಾನು 2 ವೀಕ್ ಯೂಸ್ ಮಾಡಿದೆ, ನನಗೆ ಒಳ್ಳೆ ರಿಸಲ್ಟ್ ಸಿಕ್ಕಿದೆ, ಇದು ಚೆನ್ನಾಗಿದೆ, ನ್ಯಾಚುರಲ್ ಕ್ರೀಮ್ ಹೌದು, ಯಾವ್ದೇ ಕೆಮಿಕಲ್ಸ್ ಮಿಕ್ಸ್ ಇಲ್ಲ ಸರ್. ಹಾ ಸರ್, ವೈಟ್ ಆಗಿದ್ದೀನಿ, ಫೇಸ್ ಕೂಡ ಸ್ವಲ್ಪ ಶೈನಿಂಗ್ ಆಗಿದೆ, ಯಾವ್ದೇ ಪಿಂಪಲ್ಸ್ ಸಹ ಇಲ್ಲ ಸರ್. ನನಗೆ ತುಂಬಾ ಪಿಂಪಲ್ಸ್ ಇದ್ದು ಅದಕ್ಕೆ ಆಂಟಿ ಜೆಲ್ ಯೂಸ್ ಮಾಡ್ತಾ ಇದ್ದೀನಿ, ತುಂಬಾ ಚೆನ್ನಾಗಿದೆ ಈ ರಿಸಲ್ಟ್. 1 ವೀಕ್ ಇಂದ ಯೂಸ್ ಮಾಡ್ತಾ ಇದ್ದೀನಿ, ನೋ ಪಿಂಪಲ್ಸ್ ಏನೂ ಇಲ್ಲ, ತುಂಬಾ ನ್ಯಾಚುರಲ್ ಕಡಿಮೆ ಆಗ್ತಿದೆ.
ಅದು ಚೆನ್ನಾಗಿದೆ ಸರ್. ನನ್ನ ಕಡೆಯಿಂದ ನನ್ನ ಫ್ರೆಂಡ್ ತಗೊಂಡು ಯೂಸ್ ಮಾಡ್ತಾ ಇದ್ದಾಳೆ, ಅವಳಿಗೂ ಒಳ್ಳೆ ರಿಸಲ್ಟ್ ಬಂದಿದೆ ಸರ್. ಯಾವುದೇ ರೀತಿ ಯಾವುದೇ ಸೈಡ್ ಎಫೆಕ್ಟ್ ಏನೂ ಇಲ್ಲ ಸರ್, ಒಳ್ಳೆ ರಿಸಲ್ಟ್ ಬಂದಿದೆ ನಮಗೆ. ಹಾಂ